ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ದಿವ್ಯಾಸ್ ವ್ಲಾಗ್. ನಾ ನಿಮ್ಮ ಪ್ರೀತಿಯ ದಿವ್ಯಾ. ಇವತ್ತು ಲೇಡೀಸ್ಗೆಲ್ಲ ಒಂದು ತುಂಬಾನೇ ಖುಷಿಯಾಗುವ ಒಂದು ವಿಚಾರ ಎಂತ ಅಂತ ಹೇಳಿದ್ರೆ, ನನ್ನ ಜುವೆಲ್ರಿ ಕಲೆಕ್ಷನ್ಸ್. ನನ್ನ ಹತ್ರ ತುಂಬಾನೇ ಜುವೆಲ್ರಿ ಕಲೆಕ್ಷನ್ಸ್ ಇದೆ. ಅದರಲ್ಲಿ ಇವತ್ತೊಂದು ಸ್ವಲ್ಪ ತೋರಿಸ್ತೀನಿ. ನನಗೆ ಟೈಮ್ ಆದಾಗೆಲ್ಲ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಜುವೆಲ್ರಿ ಕಲೆಕ್ಷನ್ಸನ್ನು. ಸೊ ಇವತ್ತು ಕೆಲವೊಂದು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬನ್ನಿ. ಇದು ನೋಡಿ, ಇದು ಚೋಕರ್, ಮ್ಯಾಟ್ ಫಿನಿಷಲ್ಲಿ ಚೋಕರ್. ಇದು ಚೋಕರ್ ಜುವೆಲ್ರಿ ನನಗೆ ತುಂಬಾ ಇಷ್ಟ. ಜುವೆಲ್ರಿ ಎಲ್ಲ ಇನ್ನೂ ತುಂಬ ಕೂಡ ಇದೆ ನನ್ನ ಹತ್ರ ಕಲೆಕ್ಷನ್ಸ್. ನಿಮಗೇನಾದರೂ ಜುವೆಲ್ರಿ ಬಗ್ಗೆ ಮಾಹಿತಿಗಳು ಬೇಕಾಗಿದ್ದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೊಡ್ತೀನಿ. ಸೊ ನೀವು ಅಲ್ಲಿ ನನಗೆ ಮೆಸೇಜ್ ಮಾಡ್ಬೋದು ಅಲ್ವಾ? ಹೇಗೆ ಕಾಣ್ತೀನಿ? ಹಾಂ, ಸೂಪರ್. ಅವಳು ಆ್ಯಕ್ಚುಲಿ ಸ್ಯಾರೀಸ್ ಮತ್ತು ಜುವೆಲ್ರಿ ಇದೆಲ್ಲ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಾಯಿದ್ರು. ಈಗ ಈ ಲಾಕ್ಡೌನ್ ಟೈಮ್ನಲ್ಲಿ, ಈ ಲಾಕ್ಡೌನ್ ಅಂತಲ್ಲ, ಲಾಸ್ಟ್ ಲಾಕ್ಡೌನ್ ಟೈಮ್ನಲ್ಲಿ ಫಂಕ್ಷನ್ಸ್ ಎಲ್ಲ ಇಲ್ಲದಾದ ನಂತರ ಗೊತ್ತಲ್ಲ, ಈ 40 ಜನ 50 ಜನದ ಮದುವೆಗೆ ಯಾರು ಹಾಗೆ ಪರ್ಚೇಸ್ ಎಲ್ಲ ಮಾಡೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸ್ನೆಸ್ ಎಲ್ಲ ಡೌನ್ ಆಗಿದೆ. ನಾವು ನೆಕ್ಸ್ಟ್ ಈ ಫ್ಯಾಕ್ಟ್ರಿ ಔಟ್ಲೆಟ್ಸ್ಗಳಿಗೆ ನಾವು ಹೋಗ್ತೀವಿ. ಆ್ಯಕ್ಚುಲಿ ನಾವು ಪರ್ಚೇಸಿಗೆ ಹೋಗ್ತಾ ಇರ್ತೀವಿ. ಹೋಗುವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ನೋಡಿ ಎಂಜಾಯ್ ಮಾಡಿ. ಹೆಂಗಸರು ಗೆಟ್ ರೆಡಿ. ಗಂಡಸರಿಗೂ ಐಟಮ್ಸ್ ಸಿಗುತ್ತೆ ಅಲ್ಲಿ, ತುಂಬ ಒಳ್ಳೊಳ್ಳೆ ಐಟಮ್ಸ್ ಇದೆ. ತುಂಬ ಅಂದರೆ ಪ್ಯಾಟರ್ನ್ಸ್ ಅಂತೂ ಬ್ಯೂಟಿಫುಲ್. ಈಗ ಅದನ್ನು ತಗೊಂಡು ಅದರಿಂದನೇ ಆ ಸೇಮ್ ಪ್ಯಾಟರ್ನ ಗೋಲ್ಡ್ ಮಾಡಿಸೋರು ಇದ್ದಾರೆ ತುಂಬ ಜನ, ಅದು ಮಾಡಿಸ್ಬೋದು. ಹೆಂಗಸರು ಗೆಟ್ ರೆಡಿ, ಗಂಡಸರು ಕಿಸೆಗಟ್ಟಿ ಮಾಡಿ ಹಾಗೆ. ಮತ್ತು ಇವತ್ತೊಂದು ಬ್ಯೂಟಿಫುಲ್ ಟಿಪ್ಸ್ ಇದೆ ನೋಡಿ ನೀವು. ಯಾರಿಗೆ ಬೇಡ, ಚಂದದ ಮುದ್ದಾದ ಮಗು ಆಗಬೇಕು ಅಂತ ಇರೋರಿಗೆ ಒಂದು ಬ್ಯೂಟಿಫುಲ್ ಟಿಪ್ಸ್ ಇದೆ, ಅದನ್ನು ಅವಳು ಹೇಳ್ತಾಳೆ ನಿಮಗೆ. ಯಾವ ರೀತಿ ಪ್ರೆಗ್ನೆಂಟ್ ವುಮೆನ್ಸ್ ಆ ಐಟಮನ್ನು ತಗೊಳ್ಬೇಕು ಅಂತಲೂ ಹೇಳ್ತಾಳೆ. ಯಾಕಂತ ಹೇಳಿದರೆ ಒಳ್ಳೆ ಮಗುವಿಗೆ ಒಳ್ಳೆ ಕಲರ್ ಬರುತ್ತೆ, ನೋಡಲಿಕ್ಕೆ ತುಂಬ ಸುಂದರವಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ ಆ ಪರ್ಟಿಕ್ಯುಲರ್ ಕೆಲವು ಐಟಮ್ಸ್ ತಗೊಂಡ್ರೆ. ಅದನ್ನು ಅವಳು ಮುಂದೆ ಹೇಳ್ತಾಳೆ ನಿಮಗೆ. ಸೊ ಇವತ್ತು ನಾನು ಜುವೆಲ್ರಿ ಜೊತೆ ವ್ಲಾಗ್ ಮಾಡಿದೆ. ಆಮೇಲೆ ಏನು ಹೇಳೋದು, ಅದೇ ಒಂದು ಟಿಪ್ಸ್ ಕೊಡ್ತೀವಿ. ಮತ್ತೆಂತ ಹೇರ್ ಇದ ಬಗ್ಗೆ, ಹೇರ್ ಆಯಿಲ್ ಶ್ಯಾಂಪು ಬಗ್ಗೆ ಎಲ್ಲ ಕೇಳಿದ್ರು ಫ್ರೆಂಡ್ಸ್. ಸೊ ಅದರ ನೆಕ್ಸ್ಟ್ ಮಾಡುವಲ್ಲ, ಯಾಕೆ ಅಂತ ಹೇಳಿದರೆ ನಾನು ಒಂದು ವಿವರಣೆ ಕೊಡುವಾಗ ಅದನ್ನು ಡೀಪಾಗಿ ಕೊಡಬೇಕಾಗ್ತದೆ. ಈಗ ಬ್ಯೂಟಿ ಟಿಪ್ಸ್ ಆದರೂ ಯಾವುದೇ ಆದರೂ ಡೀಪಾಗಿ ಕೊಡುವಾಗ ಏನಾಗ್ತದೆ, ನಮ್ಮ ವಿಡಿಯೋ ಲೆಂತ್ ಜಾಸ್ತಿ ಆಗ್ತದಲ್ಲ. ಸೊ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು, ನೋಡೋರಿಗೂ ಒಂಥರ ಬೋರ್ ಅನಿಸ್ಬಾರ್ದಲ್ಲ. ಅದಕ್ಕೆ ದಿವಸದಲ್ಲಿ ಒಂದು ಎರಡು ವಿಷಯನ ಹೇಳೋದನ್ನು ನಿಮಗೆ ಕರೆಕ್ಟಾಗಿ ಕ್ರಮಬದ್ಧವಾಗಿ ಹೇಳಬೇಕು. ಎಲ್ಲ ಅರ್ಧ ಅರ್ಧ ಹೇಳ್ಕೊಂಡು ಹೋದರೆ ನಾವು ಹೇಳಿ ಪ್ರಯೋಜನ ಇಲ್ಲ, ನೀವು ಕೇಳಿ ಪ್ರಯೋಜನ ಇಲ್ಲ. ಹಾಗಾಗಿ ಆಮೇಲೆ ಏನಂತ ಹೇಳಿದರೆ, ನಿನ್ನೆ ವಿಡಿಯೋ ಸ್ವಲ್ಪ ಡಿಸ್ಟರ್ಬ್ ಇತ್ತು ಏನೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್,
ಸೊ ಕೆಲವರು ಕಮೆಂಟ್ ಮಾಡಿದ್ರು ಅದು ಆಗುತ್ತೆ ಕೆಲವೊಮ್ಮೆ ನಾವು ನ್ಯೂ ಅಲ್ವಾ ಸೊ ಆಗುತ್ತೆ ಏನು ಮಾಡಲಿಕ್ಕೆ ಸಾರಿ ಆದರೆ ನಿನ್ನೆ ನಾನು ಹೇಳಿದ ಟಿಪ್ಸ್ ಅಂತ ಹೇಳಿದರೆ ರೈನಿ ಸೀಸನಲ್ಲಿ ಸ್ವಲ್ಪ ಹೇರನ್ನು ಮತ್ತು ಸ್ಕಿನ್ನನ್ನು ಕೇರ್ ತಗೊಳ್ಬೇಕು ಅಂತ ಸೊ ಅದು ಕೇಳಿದ ಇಲ್ವಾ ಗೊತ್ತಿಲ್ಲ ಕೆಲವರಿಗೆಲ್ಲ ಕೇಳಿದೆ ಕೆಲವರಿಗೆ ಕೇಳಿಸಿಲ್ಲ ಅಂತ ಹೇಳಿದರು ಏನಿಲ್ಲ ನಾನು ರೈನಿ ಸೀಸನ್ ಡೈರೆಕ್ಟಾಗಿ ನಿಮ್ಮ ಸ್ಕಿನ್ ಮತ್ತು ಹೇರ್ ಮೇಲೆ ಹಾಕಬೇಡಿ ಅಂದರೆ ತಾಗಿಸ್ಕೊಳ್ಬೇಡಿ ಇನ್ ಕೇಸ್ ಬಿದ್ದರೂ ಕೂಡ ಸ್ನಾನ ಮಾಡ್ಕೊಳ್ಳಿ ಒಳ್ಳೆ ನೀರಲ್ಲಿ ಸ್ನಾನ ಮಾಡ್ಕೊಳ್ಬೇಕು ಯಾಕಂದರೆ ಅದನ್ನು ಹಾಗೆ ಒರೆಸಿ ಬಿಡೋದು ಯಾವಾಗಲೂ ಒಳ್ಳೇದಲ್ಲ ಅಂತ ಆ್ಯಕ್ಚುಲಿ ನನಗೂ ನನ್ನ ದೊಡ್ಡ ಮನೆಗೂ ಮಗನಿಗೂ ಇದಾಗಿತ್ತಂತೆ ವ್ಯಾಕ್ಸಿನ್ ಕೊಡಿಸಿದ್ರು ಸೊ ಎರಡು ದಿವಸದಿಂದ ನಾವು ಸ್ವಲ್ಪ ಒಂದು ಆರೋಗ್ಯದಲ್ಲಿ ಏರುಪೇರಿತ್ತು ಹಾಗಾಗಿ ಎಡಿಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ವಾಪಸ್ ಎಡಿಟಿಂಗ್ ತುಂಬಾ ಕಷ್ಟ ಅಂದರೆ ಮ್ಯೂಸಿಕ್ ಎಲ್ಲ ಹಾಕೋದು ಎಲ್ಲ ತುಂಬಾ ಕಷ್ಟ ನನ್ನ ದೊಡ್ಡ ಮಗ ಎಡಿಟಿಂಗ್ ಮಾಡೋದು ಅವನು ಎಲ್ಲ ಹಿಂದಿನ ಎಲ್ಲ ವ್ಲಾಗನ್ನು ತುಂಬ ಚೆನ್ನಾಗಿ ಮಾಡಿದ್ದೇನೆ ಅವನಿಗೆ ಅಷ್ಟು ಫೀವರ್ ಇದ್ದ ಕಾರಣ ಅಷ್ಟೊಂದು ಆಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದೇ ಒನ್ಸ್ ಅಗೇನ್ ನಿಮಗೆ ಏನಾದರೂ ನಾವು ಮಾತಾಡಿದ್ದು ಕೇಳಿಸದೇ ಇದ್ದರೆ ಸಾರಿ ಅಂತ ಹೇಳ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಆ ಥರ ಅಂದರೆ ಅವನಿಗೆ ಗೊತ್ತು ಆ ಥರ ಅಲ್ಲ ಮ್ಯೂಸಿಕ್ ಹೇಳಿದ ನನ್ನ ಹತ್ರ ಸ್ವಲ್ಪ ಜಾಸ್ತಿ ಆಯಿತಾ ಅಂತ ಬಟ್ ಅವನಿಗೆ ಆಗ್ತಾ ಇರಲಿಲ್ಲ ಹಾಗಾಗಿ ಇರಲಿ ಓಕೆ ಪರವಾಗಿಲ್ಲ ಅಂತ ಹೇಳಿದೆ ನಾನು ಹಾಗೆ ಇನ್ನು ನಾವು ಅದು ಟಿಪ್ಸ್ ಮಾಡಿ ತೋರಿಸುವಲ್ಲ ಟಿಪ್ಸ್ ಮಾಡೋಣ ಬನ್ನಿ ನೋಡಿ ಇದು ಬ್ಲ್ಯಾಕ್ ಮೆಟಲ್ ಜುಮ್ಕ ನನಗೆ ಈ ಥರದ್ದೆಲ್ಲ ತುಂಬಾ ಇಷ್ಟ ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದೆ ಅದು ನನಗೆ ಬ್ಲಾಗಲ್ಲಿ ಯಾವಾಗಾದರೂ ಹೀಗೆ ಎರಡೆರಡು ತೋರಿಸ್ಬೇಕಲ್ಲದೆ ಫುಲ್ ತೋರ್ಸೋಕ್ಕೆ ಸಾಧ್ಯವೇ ಇಲ್ಲ ಅಷ್ಟಿದೆ ಕೆಲವರು ಮನೆಗೆ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ತಗೊಂಡು ಹೋಗ್ತಾರೆ ಮತ್ತು ಕೆಲವೆಲ್ಲ ನನಗೆ ಅಂತ ಇಟ್ಕೊಂಡಿದ್ದೀನಿ ನಾನು ತುಂಬಾ ಜ್ಯುವೆಲ್ರಿ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ ಟೈಮ್ ಆದಾಗೆಲ್ಲ ನಿಮಗೆ ತೋರಿಸ್ತೀನಿ ಇವಾಗ ನಿಮಗೆ ಇದೊಂದು ಹಾಕಿ ತೋರಿಸಿದ್ ನೋಡಿ ಅದಕ್ಕೆ ಮ್ಯಾಚಿಂಗ್ ಜುಮ್ಕ ಇದೊಂದು ಇದೊಂದು ನೀವೇನು ಹಿಡಿತಾ ಇದ್ದೀರಾ ಇದೆಲ್ಲ ಏನೇನು ಐಟಮ್ಸ್ ಬೇಕು ಬಾಯ್ ತಿನ್ನೋದು ಕಾಣ್ತದೆ ಯಾರು ಪ್ರೆಗ್ನೆಂಟಿಗೆ ಮಾತಾಡಿ ಸೊ ಇವಾಗ ಪ್ರೆಗ್ನೆಂಟ್ ವುಮೆನ್ಗಳು ಯಾವ ರೀತಿಯಾಗಿ ಫುಡ್ ತಕ್ಕೊಂಡ್ರೆ ಮಗು ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಎಲ್ಲ ತಯಾರು ಮಾಡ್ತಾ ಇದ್ದಾರೆ ಇವರು ಫುಡ್ ಡ್ರೈ ಫ್ರೂಟ್ಸ್ ಅನ್ನ ದಾಲ್ ಕಿಚಡಿ ಏನೋ ಮಾಡ್ತಾ ಇದ್ದಾನಂತೆ ಅವನಿಗೆ ದಾಲ್ ಕಿಚಡಿ ನನಗೆ ಅನ್ನ ಅವನದೆಲ್ಲ ಯಾವಾಗಲೂ ಹಾಗೆ ಸ್ವಲ್ಪ ಅವನೇ ಮಾಡ್ಕೊಡೋದು ಸಪ್ರೇಟ್ ಆಗ್ತಾ ಇದೆಯಷ್ಟು ನೋಡಿ ಫ್ರೆಂಡ್ಸ್ ಇದು ಖರ್ಜೂರ ಇದು ಕುಂಕುಮ ಕೇಸರಿ ಇದು ಡ್ರೈ ಆದ ಬ್ಲ್ಯಾಕ್ ಗ್ರೇಪ್ಸ್ ಬ್ಲ್ಯಾಕ್ ಗ್ರೇಪ್ಸ್ ಆಗುತ್ತೆ ಇನ್ನೊಂದು ಸೀಡ್ಲೆಸ್ ಗ್ರೇಪ್ಸ್ ಆಗುತ್ತೆ ಇದು ಬದಾಮು ಇದು ಆ್ಯಪಲ್ ಇಷ್ಟ ಐಟಮು ಮತ್ತು ಬೇರೆ ಡ್ರೈ ಫ್ರೂಟ್ಸ್ ತಗೋಬೋದು ಇಷ್ಟ ಐಟಮು ಬೇಕೇ ಬೇಕು ನಾನು ಹೇಳೋ ರೀತಿಯಲ್ಲೇ ಮಾಡೋದಾದರೆ ನೋಡಿ ಬಾದಾಮಿ ಇದೆಯಲ್ಲ ಬಾದಾಮು ತುಂಬ ಒಳ್ಳೆಯ ಒಂದು ಫೈಬರ್ ಕಾಂಟೆಂಟ್ ಇರುವಂಥ ಒಂದು ಡ್ರೈ ಫ್ರೂಟ್ ಇದು ಆದರೆ ಬಾದಾಮನ್ನು ಹಿಂದಿನ ದಿವಸ ನೆನೆಸಿಟ್ಟು ನೀರಲ್ಲಿ ಹಾಕಿ ಮರು ದಿವಸ ಅದನ್ನು ಸಿಪ್ಪೆ ತೆಗೆದು ತಿನ್ನಬೇಕು ಹಂಗೆ ಯಾರು ತಿನ್ನಬಾರ್ದು ಇದನ್ನು ಡೈರೆಕ್ಟ್ ತಿನ್ನಬಾರ್ದು ಮತ್ತೆ ಇದು ಅಷ್ಟೇ ಇದನ್ನು ಮುಂದಿನ ಹಿಂದಿನ ದಿನ ನೀರಲ್ಲಿ ಹಾಕಿಬಿಟ್ಟು ಇದು ಇದೊಂದು 8-10 ಇದು ಅಷ್ಟೇ ಒಂದು 8-10 ನೀರಲ್ಲಿ ಡಿಪ್ ಮಾಡಿ ಮರುದಿವಸ ತಿನ್ನೋದು ಇದನ್ನು ಇದು ರಾತ್ರಿ ಹಾಲಿಗೆ ಒಂದು 2-4 ಎಸಳು ಹಾಕ್ಕೊಂಡು ಕುಡಿಯುವಂಥದ್ದು ಇದು ಖರ್ಜೂರ ಖರ್ಜೂರನೂ ಅಷ್ಟೇ ಹಾಲಿನ ಜೊತೆಯಲ್ಲಿ ನಾವು ತಿನ್ಬೋದು ಮಾತ್ರ ಖರ್ಜೂರ ತೆಗೆಯುವಾಗ ಸ್ನೇಹಿತರೆ ತುಂಬ ಜಾಗ್ರತೆ ಮಾಡ್ಕೊಳ್ಳಿ ಯಾಕಂದರೆ ಬರೀ ಕಳಪೆ ಖರ್ಜೂರಗಳು ಬರ್ತದೆ ಖರ್ಜೂರ ಯಾವಾಗಲೂ ಸೆಲೆಕ್ಟ್ ಮಾಡೋ ಯಾವ ರೀತಿ ಇರಬೇಕು ಅಂತಂದ್ರೆ ನೋಡಿ ಈ ಥರದಲ್ಲಿ ಸರಿಯಾಗಿ ಬಿಡಿಸ್ಲಿಕ್ಕೆ ಸಿಕ್ಕಬೇಕು ಅದು ಒಳಗಡೆ ಕ್ಲೀನ್ ಇರಬೇಕು ಯಾಕಂದರೆ ತುಂಬ ನೋಡಿ ಈ ಥರದಲ್ಲಿ ಸರಿ ಕೈಯಲ್ಲಿ ಹೀಗೆ ಬಿಡಿಸ್ಕೊಳ್ಳಿ ಸಿಕ್ಕಬೇಕು ಸಿಕ್ಕಿದ್ರೆ ಇದು ಆ್ಯಪಲ್ ನೋಡಿ ಆ್ಯಪಲ್ ತಿಂದರೆ ಆ್ಯಪಲ್ನಂಥದ್ದೇ ಮಗು ಹುಡ್ತದೆ ಸೊ ಇಂಥ ಫುಡ್ಡನ್ನೆಲ್ಲ ಪ್ರೆಗ್ನೆಂಟ್ ಲೇಡೀಸ್ಗಳು ತಗೊಂಡಿದ್ರೆ ಅವರಿಗೆ ಇದು ಏನು ಹುಟ್ಟೋ ಮಗು ತುಂಬ ಬಿಳಿಯಾಗಿ ಆರೋಗ್ಯವಾಗಿ ಮೇಯ್ನ್ ಆಗಿ ಆರೋಗ್ಯವಾಗಿ ಇರ್ತಾರೆ ಗರ್ಭಿಣಿಯರು ಕೂಡ ತುಂಬ ಹೆಲ್ದಿಯಾಗಿ ಇರ್ತಾರೆ ನಾನು ನನ್ನ ಎರಡೂ ಮಕ್ಕಳ ಪ್ರೆಗ್ನೆಂಟ್ ಆಗಿರುವಾಗ ಇದೆಲ್ಲ ತಗೊಂಡಿದ್ದೀನಿ ಹಾಗೆ ಅಂತೇಳಿ ಇದು ಕೆಲವರಿಗೆಲ್ಲ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ಬಹುದು
ಅಲ್ಲ, ಅದು ಏನಾದ್ರೆ ಒಂದು ಮಗುವಿನ ಪ್ರೆಗ್ನೆಂಟ್ ಆಗಿ ಹುಟ್ಟುದ್ರೆ ಡೇಲಿ ಇಂಥ ಫುಡ್ಗೆ ಅಂತಾನೆ ಜಾಸ್ತಿ ಇಲ್ಲ, ಒಂದು 2,000 ರೂಪಾಯಿ ಒಂದಿವ್ಸ ಇಟ್ಕೋಬೇಕು. ಯಾಕೆಂತ ಹೇಳಿದ್ರೆ 2,000 ರೂಪಾಯಿ ಇದ್ರೆ ಸಾಕಾಗುತ್ತೆ, ದಿವಸದಲ್ಲಿ ಒಂದು ಆಪಲ್ ತಿಂದ್ರೆ ಸಾಕು, ಮತ್ತೆ ಸ್ವಲ್ಪ ಬಾದಾಮಿ. ಕೆಲವರಿಗೆ ಆಗೋದಿಲ್ಲ, ಕೆಲವು ಫುಡ್ಗಳೆಲ್ಲ ನೋಡ್ಕೊಂಡು. ನಿಮ್ಗೆ ಯಾವ್ದೆಲ್ಲ ಇದರಲ್ಲಿ ಆಗದಂತ ಫುಡ್ಗಳು ಯಾವ್ದು ಇಲ್ಲ, ಎಲ್ಲ ಒಳ್ಳೇದೇ ಇದು. ಇದು ನೋಡಿ, ಇವಾಗ ನನ್ನ ಮಗ ತಿಂದು ಬೀಜ ಇಟ್ಟಿದ್ದಾನೆ, ಅವನೆಲ್ಲ ಎಲ್ಲ ತಿಂತ ಇದ್ದಾನೆ. ಹಂಗೆ ಸ್ವಲ್ಪ ಹೆಲ್ದಿ ಫುಡ್ ಏನಿದೆ ಅದನ್ನು ತೋರಿಸಿದ್ದೀನಿ, ಸಾಧ್ಯ ಆದವರು ಇದನ್ನೆಲ್ಲ ಮಾಡಿಕೊಂಡು ತಿನ್ಬೋದು. ಸುಮ್ಮನೆ ಇರಬೇಕು, ಏಯ್ ಡೈರೆಕ್ಟ್ ತಿನ್ಬಲ್ಲ ಆಗಳಿದ್ದಲ್ಲ, ನೀರಿಲಿ ಹಾಕಿದ್ರೆ ಮಾತ್ರ ತಿನ್ನಬೇಕು. ಬಾದಾಮಿ ಡೈರೆಕ್ಟ್ ತಿನ್ನಬಾರ್ದು ಅಂತ ಹೇಳ್ತಾರೆ ಅಲ್ಲ, ನೀರಲ್ಲಿ ನೆನೆಸಿಟ್ಟಿದ್ದೇ ತಿನ್ಬೇಕಂತೆ. ಯಾಕೆ ಅಂತ ಅದರಲ್ಲಿ ಏನು ಗೊತ್ತಿಲ್ಲ ನನಗೆ, ಅದು ಯಾಕೆ ಅಂತ, ಏನೋ ಸೈಡ್ ಎಫೆಕ್ಟ್ ಇದೆ. ಸೊ ಬಾದಾಮಿ ತಿನ್ನುವರು ಖಂಡಿತವಾಗಿಯೂ ಹಿಂದಿನ ದಿವಸ ನೆನೆಸಿಟ್ಟು ಮರುದಿವಸ ಅದರ ಸಿಪ್ಪೆ ಬರುತ್ತೆ ಅದನ್ನು ತೆಗೆದು ತಿನ್ಬೇಕು. ಹಾಯ್ ಮಾಡು, ಬಾಯ್. ನನ್ನ ಮಗ ದಾಲ್ ಕಿಚಡಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ, ವಾಟರ್ ಹಾಕ್ತಾ ಇದ್ದಾನೆ. ನಮ್ಮನೇಲಿ ಯಾವಾಗಲೂ ದೊಡ್ಡ ಮಗ ಸ್ವಲ್ಪ ಸಪ್ರೇಟ್ ಆಗಿ ಅಡುಗೆ ಮಾಡ್ಕೊಳ್ತಾನೆ, ಯಾಕಂತ ಹೇಳಿದ್ರೆ ಅವನು ಸ್ವಲ್ಪ ಇನ್ ಫುಡ್ ಇದೆಲ್ಲ ಅವನದ್ದೇ ಟೇಸ್ಟ್ ಎಲ್ಲ ಏನು ತುಂಬ ಚೇಂಜ್ ಇದೆ. ಸೊ ಅವನದನ್ನು ಅವನು ಹೆಚ್ಚಾಗಿ ಮಾಡ್ಕೊಡ್ತಾನೆ. ಏನೆಲ್ಲ ಸ್ಪೆಷಲ್, ಅಣ್ಣ ತಮ್ಮ ಇಬ್ಬರು ಸ್ಪೆಷಲ್ ಸ್ಪೆಷಲ್ ಮಾಡ್ಕೊಂಡು ತಿಂತಾರೆ. ನಾನು ಸ್ವಲ್ಪ ಏನಿದೆ ನಮ್ಮದು ಟ್ರೆಡಿಷನಲ್ ಫುಡ್ ನಂದು ಮತ್ತು ನನ್ನ ಹಸ್ಬೆಂಡ್. ಅಶೋ ಎಂತ ಮಾಡ್ತಿದ್ದಿ? ನಿಂತರ ಮಾಡೋದು, ಮನೆ ಬೋರ್ ಆಗ್ತಿದ್ವಿ, ಊಟ ಇದೇನೆ ಊಟ ಕೊಡುವ. ಈಗ ಡ್ರೈ ಫ್ರೂಟ್ಸ್ ಇಲ್ಲಿ ಎಲ್ಲ ತೋರಿಸಲಾಡಿ ಖಾಲಿ ಮಾಡಿದ ಬಾದಾಮ್ ಒಂದು ತಿಂಬರು. ಬಾದಾಮ ನೀರಲ್ಲಿ ಹಾಕಿದ್ರೆ ತಿಂಬದು. ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದನ್ನು ಫುಲ್ ಖಾಲಿ ಮಾಡಿದೆ, ಆ್ಯಪಲ್ ಮಾತ್ರ ಇದೆ. ಇದು ಕುಡಿಯಲ್ಲ ಬಿಡಿ, ಇದು ನೀವಲ್ಲಿ ಹಾಕಲ್ಲ, ಒಂದು ಆ್ಯಪಲ್ ಮಾತ್ರ ಇದೆ. ನನ್ನ ವಿಡಿಯೋನ ನೋಡುತ್ತಿರುವವರು ಯಾರಾದರೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲಿಗೆ ಸೆಟ್ ಮಾಡಿ. ಹಾಗಾದರೆ ಮಾತ್ರ ನಾನು ಹಾಕುವಂಥ ವೀಡಿಯೋಸ್ಗಳು ನಿಮಗೆ ಸಿಗಲಿಕ್ಕೆ ಸಾಧ್ಯ. ಮತ್ತು ಏನಾದರೂ ಕಮೆಂಟ್ಸ್ಗಳಿದ್ದರೆ, ಅಂದರೆ ಒಳ್ಳೆ ರೀತಿಯ ಕಮೆಂಟ್ಸ್ಗಳಿದ್ದರೆ ನಾನು ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ, ಯಾಕೆಂದರೆ ಕಮೆಂಟ್ ಬಾಕ್ಸ್ ಇರುವುದೇ ನಿಮಗಾಗಿ. ಸೊ ಅದನ್ನು ಪ್ರೀತಿಯಿಂದ ಒಳ್ಳೆ ರೀತಿಯಿಂದ ಬಳಸ್ಕೊಳ್ಳೋಣ. ಸೊ ವಿಡಿಯೋ ನೋಡ್ತಾ ಇರುವಾಗಲೇ ನಿಮಗೆ ಇಷ್ಟ ಆದರೆ ನೀವೊಂದು ಲೈಕ್ ಮಾಡೋದನ್ನು ಖಂಡಿತವಾಗಿ ಮರಿಬೇಡಿ. ಇದು ನೋಡಿ ಮದುರಂಗಿ ಗಿಡ, ಈ ಥರ ದಾಸವಾಳ ಹೂಗಳು. ದಾಸವಾಳ ಹೂ ಯಾವುದು ಆಗ್ಬೋದು, ನಿಮ್ಮನೇಲಿ ಯಾವುದಿದೆಯೋ ಅದು. ಹಿಂದಿನ ದಿವಸ ನೆನೆಸಿಟ್ಟ ಮೆಂತೆ ಕಾಳುಗಳು, ಇದು ನೆನೆಸಿಟ್ಟಿಲ್ಲ, ನೆನೆಸಿಡ್ಬೇಕು ತಲೆಗೆ ಹಾಕುವ. ಇವಾಗ ಇದು ನೋಡಿ ಕಲಂಜಿ ಸೀಡ್ಸ್ ಅಂತ, ಇದು ಇದನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಸೀಡ್ಸ್ ಇರುತ್ತೆ, ಇದು ಪುಡಿ ಮಾಡಿದರೆ ಈ ಥರ ಆಗುತ್ತೆ. ಹೇರ್ ತುಂಬಾ ಫಾಲ್ ಆಗ್ತಿದ್ರೆ ನಾನು ತೋರಿಸಿದ್ದೆಲ್ಲ ಮೆಹಂದಿ ಎಲೆಗಳು, ಏನು ಮದರಂಗಿ ಎಲೆಗಳು, ದಾಸವಾಳ ಹೂ, ಆಮೇಲೆ ಹಿಂದಿನ ದಿವಸ ನೆನೆಸಿಟ್ಟ ಮೆಂತೆ ಕಾಳುಗಳನ್ನು ಒಂದು ಒಂದು ಸ್ಪೂನು ಅರ್ಧ ಸ್ಪೂನು ಹಾಕ್ಬೋದು. ಆಮೇಲೆ ಕಲಂಜಿ ಸೀಡ್ಸ್ ಇದನ್ನು ಕೂಡ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಹಾಕ್ಬೋದು. ಇದನ್ನೆಲ್ಲ ಒಂದು ಮಿಕ್ಸಿನಲ್ಲಿ ರುಬ್ಬಿಕೊಂಡು ನಾವು ಏನು ಒಂದು ಪೇಸ್ಟ್ ಮಾಡಿಕೊಂಡು ಹೇರಿಗೆ ಅಪ್ಲೈ ಮಾಡಿದರೆ, ವಾರದಲ್ಲಿ ಒಂದು ಸಲ ಮಾಡಿದರೆ ನಿಮಗೆ ತುಂಬಾ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ನೀವು ಮಾಡಿ ನೋಡಿ, ಬೇಕಾದರೆ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಬೋದು. ಈ ಥರ ಎಲ್ಲ ಪೇಸ್ಟ್ ಮಾಡಿಕೊಂಡು ವಾರದಲ್ಲಿ ಒಂದು ಸಲ ನೀವು ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಹೇರ್ ಫಾಲ್ ಆಗುವಂಥದ್ದು ಖಂಡಿತವಾಗಿರೋದಿಲ್ಲ. ಆಮೇಲೆ ನಾನು ಯೂಸ್ ಮಾಡುವಂಥ ಶ್ಯಾಂಪು ಶ್ಯಾಮಲ ಅಂತೇಳಿ ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ ಮಗ ತಗೊಂಡು ಬಾ. ಈ ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀನಿ. ಇದು ಏನಕ್ಕೆ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದರೆ, ನಾನು ಒಂದು ಕೆಲವು ವರ್ಷಗಳ ಹಿಂದೆ ನನಗೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ಆವಾಗ ನಾನು ತುಂಬಾ ಸ್ಟಡಿ ಮಾಡಿದೆ, ನನಗೆ ಲೈಟ್ ಆಗಿ ಇರುವಂಥದ್ದು, ಅಂದರೆ ತುಂಬ ಖಾರ ಇರಬಾರ್ದು ತಲೆಗೆಲ್ಲ, ಆ ರೀತಿಯಾಗಿ ಯಾವುದು ಇರೋದು ಅಂತ ನನ್ನ ಫ್ರೆಂಡ್ ಹತ್ರ ಎಲ್ಲ ನಾನು ಡಿಸ್ಕಸ್ ಮಾಡಿ, ನನಗೆ ಒಬ್ಬರು ನನ್ನ ಬೆಸ್ಟ್ ಫ್ರೆಂಡ್ ನನಗೆ ಶ್ಯಾಮಲ ಶ್ಯಾಂಪು ಹಾಕು ಅಂತ ಹೇಳಿದ್ಲು.
ಸೊ ಅವತ್ತಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟೋ ಟೈಮ್ ಆಯ್ತು ಇದು ಯೂಸ್ ಮಾಡೋದು, ನಾನು ಇದನ್ನೇ ಯೂಸ್ ಮಾಡೋದು. ಇದರಲ್ಲಿ ಕಂಡೀಷನರ್ ಕೂಡ ಒಟ್ಟಿಗೆನೆ ಇದೆ, ಸೊ ತುಂಬ ಸಾಫ್ಟ್ ಆಗುತ್ತೆ ಹೇರ್ ಎಲ್ಲ. ನಂಗಂತೂ ತುಂಬಾ ಇಷ್ಟ, ಇದನ್ನು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಕೇಳಿದ್ರು ನೀವು ಯಾವ ಶ್ಯಾಂಪು ಹಾಕೋದು, ಆಮೇಲೆ ಆಯಿಲ್ ಕೂಡ ಹೇಳಬೇಕು. ಆಯಿಲನ್ನು ನೆಕ್ಸ್ಟ್ ನಾನು ಬ್ಲಾಗಲ್ಲಿ ತೋರಿಸ್ತೀನಿ, ಯಾಕಂದರೆ ಅದು ನಾನು ಹಾಕುವಂಥ ಆಯಿಲ್ ಇದೆಯಲ್ಲ ಅದನ್ನು ನಾನು ಆಯಿಲ್ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ಬೇಕು. ನಾನು ಕೆಲವು ವರ್ಷಗಳಿಂದ ಆ ಆಯಿಲ್ ಹಾಕ್ತಾ ಇದ್ದೀನಿ, ಹೇರ್ ಫಾಲ್ ಆಗೋದಿಲ್ಲ. ನನಗೆ ತುಂಬ ಥಿಕ್ ಹೇರ್ ಅಲ್ಲ, ಥಿನ್ ಹೇರ್, ಬಟ್ ನಾನು ಈ ಥರ ಹೇರನ್ನು ಎಷ್ಟೋ ಸಮಯದಿಂದ ಮೇಂಟೈನ್ ಮಾಡ್ತಾ ಇದ್ದೀನಿ. ನನಗೆ ವೈಟ್ ಹೇರ್ಗಳಿಲ್ಲ, ನನ್ನ ಏಜಿನವರಿಗೆಲ್ಲ ವೈಟ್ ಆಗಿದೆ, ನನ್ನ ಫ್ರೆಂಡ್ಸಿಗೆಲ್ಲ. ಎಲ್ಲ ಅಂದರೆ ಎಲ್ಲ ಹೇರ್ಸ್ ಅಲ್ಲ, ಕೆಲವೊಂದು ವೈಟ್ ಹೇರ್ಸ್ ಎಲ್ಲ ಅವರಿಗೆ ಬಂದಿದೆ ಎಲ್ಲ ಹೇಳ್ತಾರೆ. ಬಟ್ ನನಗೆ ಆದಷ್ಟು ತುಂಬ ಮೇಂಟೈನ್ ಮಾಡೋದ್ರಿಂದ ವೈಟ್ ಹೇರ್ ಇದುವರೆಗೆ ಕಾಣಿಸಿಲ್ಲ. ಯಾಕಂತ ಹೇಳಿದರೆ ನಾನು ಕಲೊಂಜಿ ಇದೆಯಲ್ಲ ಆಗ ಹೇಳಿದೆ, ಆ ಸೀಡ್ಸಿದ್ದು ನಾನು ಆಯಿಲ್ ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ಸೊ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಅದನ್ನು ನಿಮಗೆ ಹೇಳ್ತೀನಿ ನಾನು. ಆಮೇಲೆ ನನ್ನ ಹೇರ್ ಬಿಳಿಯೇ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ನನ್ನ ಮೇಂಟೆನೆನ್ಸ್ ಏನಿದೆ ಅದನ್ನು ನಾನು ನಿಮಗೆ ಹೇಳ್ತೀನಿ. ನನಗೆ ಏನು ಇವಾಗ ಏನು ಬಿಳಿ ಹೇರ್ಗಳೆಲ್ಲ ಆಗಿಲ್ಲ, ಸೊ ಆಯಿಲ್ ತುಂಬಾ ಒಳ್ಳೇದಿರ್ಬೋದು ಅಂತ ನನ್ನ ಅನಿಸಿಕೆ. ಆಮೇಲೆ ಹೇರ್ ಫಾಲ್ ಆಗೋದಿಲ್ಲ, ತಿನ್ನಿರಲಿ ತಿಕ್ಕಿರಲಿ ಹೇರ್ ಅದು ಸ್ವಲ್ಪ ಹೆರಿಡಿಟ್ರಿ ಬರುತ್ತೆ ನೋಡಿ. ಅದು ಹೇರ್ ಈ ತಿಕ್ಕ ತಿನ್ನಿದೆಯಲ್ಲ ಅದು ಹೆರಿಡಿಟ್ರಿ ಬರುತ್ತೆ. ಏನಿದೆ ನಮ್ಮ ಹೇರು ಅದನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ನಾನು ಕೆಲವು ಸಲಹೆಗಳನ್ನು ಕೊಡ್ತೀನಿ, ನೀವು ಬೇಕಾದರೆ ಮಾಡಿ ನೋಡ್ಬೋದು. ಸೊ ನಾನು ಶ್ಯಾಮಲ ಶ್ಯಾಂಪು ಯೂಸ್ ಮಾಡ್ತೀನಿ, ಆಮೇಲೆ ಆಯಿಲ್ ಇನ್ನೊಮ್ಮೆ ನಾನು ವ್ಲಾಗಲ್ಲಿ ತೋರಿಸ್ತೀನಿ. ಆಮೇಲೆ ನಾನು ಹೇರಿಗೆ ಪ್ಯಾಕ್ ಏನಿದೆ ಅಂತ ಹೇಳಿ ನಾನು ಇವಾಗ ಹೇಳಿದೆ, ಮೆಂತೆ ಆಮೇಲೆ ಇದು ಎಂತ ಕಲೊಂಜಿ, ಮೆಹಂದಿ ಸೊಪ್ಪು, ದಾಸವಾಳ, ಬೇಕಾದರೆ ಮೊಸರು ಹಾಕ್ಕೊಳ್ಬೋದು. ನಾನು ಮೊಸರು ಹಾಕೋದಿಲ್ಲ, ಇದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ವಾರದಲ್ಲಿ ಒಂದು ಸಲ ನಾನು ಹೇರಿಗೆ ಅಪ್ಲೈ ಮಾಡ್ತೀನಿ. ಆಮೇಲೆ ಆನಿಯನ್ ಜ್ಯೂಸ್ ಹಾಕ್ತೀನಿ. ಇದನ್ನೆಲ್ಲ ಏನು ನೀವು ಒಂದೆರಡು ದಿವಸಕ್ಕೆ ಮಾಡಿದರೆ ಹೇರ್ ಪ್ರಾಬ್ಲಮ್ ಖಂಡಿತವಾಗಿ ಸಾಲ್ವ್ ಆಗೋದಿಲ್ಲ. ಹೇರ್ ಇದು ಕೇರ್ ಉಂಟಲ್ಲ, ಸ್ಕಿನ್ ಇದಾಗಲಿ ಹೇರ್ ಇದಾಗಲಿ ನಾವು ತುಂಬ ಟೈಮ್ ಮಾಡಬೇಕು, ಅದು ತುಂಬ ತಾಳ್ಮೆಯಿಂದ ತುಂಬ ಕಾನ್ಫಿಡೆನ್ಸಿಂದ ಮಾಡಿಕೊಳ್ಬೇಕು. ನಮಗೆ ಕಡಿಮೆ ಆಗುತ್ತೆ, ನಮಗೆ ಸರಿಯಾಗುತ್ತೆ ಅಂತ ಒಂದು ಕಾನ್ಫಿಡೆನ್ಸಲ್ಲಿ ನಾವು ಮಾಡಿದರೆ ಖಂಡಿತವಾಗಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಏನು ಗೊತ್ತಾ, ಇದು ನನಗೆ ಅವರು ಸ್ಪಾನ್ಸರ್ ಏನು ಮಾಡಿರೋದಲ್ಲ, ನಾನು ಯೂಸ್ ಮಾಡೋದನ್ನು ನಿಮಗೆ ಹೇಳಿದ್ದಷ್ಟೇ. ಸೊ ಹಾಗೆಲ್ಲ ತಿಳ್ಕೊಳ್ಬೇಡಿ. ನಾನು ಆಲೂಗಡ್ಡೆ ಪೋಡಿ ನಮ್ಮೂರಲ್ಲಿ ಬಜ್ಜಿ ಕಟ್ಟದ ಮೇಲೆ, ಮಂಗಳೂರಲ್ಲಿ ಪೋಡಿ ಅಂತೀವಿ, ಮೈಸೂರು ಬ್ಯಾಂಗ್ಳೂರು ಆ ಸೈಡ್ ಎಲ್ಲ ಬಜ್ಜಿ ಅಂತಾರೆ, ಬಟಾಟೆ. ಸೊ ನನ್ನ ಪ್ರೀತಿಯ ಗಂಡ ಎಲ್ಲ ಮಾಡಿರ್ತಾರಲ್ಲ ಪಾಪ, ಈಗ ರೈಲ್ ಇಲ್ಲ, ನಾನು ಬ್ಲಾಗಲ್ಲಿ ಬಿಸಿ ಆಗಿರುವಾಗ ರೈಲ್ ಇಲ್ಲ ಈಗ ಹತ್ತಲಿಕ್ಕೆ. ಮತ್ತೆ ಒಂದು ಹೇಳೋದು ಮರೆತೆ ನಾನು, ಇದು ಪ್ರೆಗ್ನೆಂಟ್ ವುಮೆನ್ಗಳು ನಾವು ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು ಯಾವಾಗಲೂ. ಏನು ಏನೋ ಒಂದು ಟೆನ್ಷನು ಮತ್ತೆ ಕೋಪ, ಮೇನ್ ಆಗಿ ಕೋಪ ಅಲ್ವಾ, ಕೋಪ ಮಾಡಬಾರ್ದು, ಒಳ್ಳೇದನ್ನೇ ಥಿಂಕ್ ಮಾಡ್ತಾ ಇರಬೇಕು. ಆಮೇಲೆ ಆವಾಗ ನಮಗೆ ಹುಟ್ಟುವ ಮಗು ಕೂಡ ಯಾಕೆ ಅಂತ ಹೇಳಿದೆ ನಾನು, ನಾವು ಏನು ಥಿಂಕ್ ಮಾಡ್ತೀವಿ ಅದು ಡೈರೆಕ್ಟಾಗಿ ಮಗುವಿಗೆ ಹೋಗ್ತಾ ಇರುತ್ತೆ. ಸೊ ಒಳ್ಳೇದನ್ನೇ ಥಿಂಕ್ ಮಾಡಬೇಕು ನಾವು, ಯಾವಾಗಲೂ ಖುಷಿಯಾಗಿರಬೇಕು, ಆದಷ್ಟು ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡಬೇಕು. ಒಳ್ಳೆ ಮ್ಯೂಸಿಕ್ ಎಲ್ಲ ಕೇಳು, ಮ್ಯೂಸಿಕ್ ಕೇಳಿ, ಮತ್ತೆ ಇದು ಮಗು ಹೇಗಿರ್ಬೇಕು ಅಂತ ಹೇಳಿದ್ರೆ ನಾವು ಏನು ಮನಸ್ಸಲ್ಲಿ ನಾವು ಎಣಿಸ್ತೇವೆ ಅದೇ ಹುಟ್ಟುದು. ಹಾಗಾಗಿ ಯಾವಾಗ್ಲೂ ಪಾಸಿಟಿವ್ ಅನ್ನೇ ಥಿಂಕ್ ಮಾಡ್ತಾ ಇರ್ಬೇಕು. ಪಾಸಿಟಿವ್ ಎಷ್ಟು ಥಿಂಕ್ ಮಾಡ್ತೀರಿ ಅಷ್ಟು ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಸೊ ಪ್ರೆಗ್ನೆಂಟ್ ವುಮನ್ ಗಳು ಏನಿದ್ದಾರೆ ಅವರು ಒಳ್ಳೇದನ್ನ ಥಿಂಕ್ ಮಾಡಿ, ಒಳ್ಳೊಳ್ಳೆ ಮ್ಯೂಸಿಕ್ ಕೇಳಿ ಖುಷಿಯಾಗಿರಿ, ಆಮೇಲೆ ಒಳ್ಳೆ ಫುಡ್ ತಿನ್ಕೊಂಡು ಆರೋಗ್ಯವನ್ನ ಮೇಯ್ನ್ ಆಗಿ ಕಾಪಾಡ್ಕೊಳ್ಳಿ. ಪ್ರೀತಿ ಮಾಡೋದನ್ನ ಕಲಿರಿ, ಕೊನೆಗೆ ಉಳಿಯೋದು ಪ್ರೀತಿ ಮಾತ್ರ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಸ್ಟೇ ಸೇಫ್.